ಹೇಳಿಕೆ ಮೂಲಕ ಪ್ರೇರೆ ಅಂದ್ರೆ ಅಷ್ಟೇ ಮೂರು ಟೈಮ್ ನಾಲ್ಕು ಟೈಮ್ ಮಕ್ಕಳು ಚಟುವಟಿಕೆ ತರ ಮಾಡಿ ಪ್ರೇರೇಪಿಸುವ ಮೂಲ ಅವರು ಚಟುವಟಿಕೆ ಮಾಡಿದ ಯಾವುದೇ ಒಂದು ಕೆಲಸದ ಅಂಕಗಳನ್ನು ಪರಿಗಣಿಸುವುದಿಲ್ಲ. ಅವ್ರು ಯಾವುದು ರೈಟಿಂಗ್ ಅಲ್ಲಿ ಅಥವಾ ಏನಾದ್ರು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಅವರು ಅಂಕಗಳಲ್ಲಿ ಪರಿವರಿಸ್ತಾ ಇದ್ದಾರೆ. ಅದು ಎಷ್ಟು ನೀವು ಹೇಳ್ತಾ ಇದ್ದೀರಾ ಮಕ್ಕಳ ಚಟುವಟಿಕೆ ಮೂಲಕ ಮಾಡಿಸಿ ಅಂತ. ಯಾವ ಮಕ್ಕಳು ಚಟುವಟಿಕೆಯಲ್ಲಿ ಮಾಡಿದ ಅಂಕಗಳು ಯಾವುದೇ ಕಾರಣ ಪ್ರಗತಿ ಪತ್ರದಲ್ಲಿ ಬರೋದೇ ಇಲ್ಲ. ಒಂದು ನೀವು ಅವಾಗ ತಂದೆ ತಾಯಿಯರು ಏನ್ ಮಾಡ್ತಾರೆ ಕೊಮ್ಮನಾಗಿ ನೀವು ಓದಿ ಓದಿ ಅಂತ ಅಂಕಗಳ ಕಡೆಗೆ ದುಡ್ತಾ ಇರ್ತಾರೆ. ಎರಡನೇ ಪ್ರಶ್ನೆ, ನಮ್ಗೆ ಮೂರು ಏಜ್ ಗ್ರೂಪ್ ನ ಮಕ್ಕಳು ಇದ್ದಾರೆ. ನನ್ನ ಸಣ್ಣ ಮಗ ಐದನೇ ಕ್ಲಾಸ್ ಸಣ್ಣ ಮಗ, ಎರಡನೇ ಮಗಳು ಹತ್ತನೇ ಕ್ಲಾಸ್, ಮೂರನೇ ಮಗಳು ಕಾಲೇಜ್ ಶಿಕ್ಷಣ ಪಡಿತಾ ಇದ್ದಾರೆ. ಅವಳು ಫಸ್ಟ್ ಅವಳು ಸಣ್ಣ ಮಗು ಇದ್ದಾಗಿಂದ ಬೆಳೆದು ದೊಡ್ಡವಳು ಆಗ ಅಂದ್ರೆ ಪಿಯುಸಿಗೆ ಬರುವ ತನಕ ಯಾವಾಗಲೂ ಹೇಳ್ತಾಳೆ ನಾನು ಡಾಕ್ಟರ್ ಆಗ್ಬೇಕು ನಾನು ಡಾಕ್ಟರ್ ಆಗ್ಬೇಕು ಅಂತ. ಬಯಾಲಜಿಯಲ್ಲಿ ಅವಳು 99% ಮಾರ್ಕ್ ತಗೊಳ್ತಾ ಇದ್ಲು. ಆದ್ರೆ ಅವಳ ದುರದೃಷ್ಟವಶ ಅವಳಿಗೆ ಕೆಮಿಸ್ಟ್ರಿ ಬರಲಿಲ್ಲ. ಸೊ ಕೆಮಿಸ್ಟ್ರಿ ಬರದ ಒಂದೇ ಕಾರಣಕ್ಕೆ ಒಂದು ಮಾರ್ಕ್ ಅಲ್ಲಿ ಫೇಲ್ ಆಗಿ ಅವಳ ಬಯಾಲಜಿಯ ಪೂರ್ತಿ ಏನು ಬೇಸ್ ತಂದಿದ್ಲು ಅಲ್ಲಿ ತನಕ ಅದು ಕವರ್ ಆಗಿ ಚೇಂಜ್ ಆಗಿ ಹೋಯ್ತು. ಆಮೇಲೆ ನಾನು ಅವಳನ್ನು ಪುನಃ ಮತ್ತೆ ಅದನ್ನು ಪಿಯುಸಿ ಕಂಟಿನ್ಯೂಸ್ ಮಾಡ್ಲಿಕ್ಕೆ ಆಗದೆ ಮತ್ತೆ ಅವಳನ್ನು ನಾನು ಕೊರಿಯರ್ ಮುಖಾಂತರ ಶಿಕ್ಷಣ ಓದಿಸಿದೆ. ಕೊರಿಯರ್ ಮುಖಾಂತರ ಓದಿ ಆಮೇಲೆ ಅವಳಿಗೆ BBAಗೆ ಶಿಕ್ಷಣ ಸಿಕ್ತು. BBAಗೆ ಶಿಕ್ಷಣ ಸಿಕ್ಕಿ ಅವಳು ಏವಿಯೇಷನ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾಳೆ, ಅದನ್ನು ಒಳ್ಳೇದು ಮಾಡಿದ್ದಾಳೆ. ಸೊ ಅಲ್ಲಿ ನಂಬರ್ ಆಫ್ ಫಸ್ಟ್ ಸ್ಟೂಡೆಂಟ್ ಅಂತ ಬಂದಿದ್ದಾಳೆ. ಆದ್ರೆ ಅವಳ ಸಣ್ಣ ಮಗುವಿಂದ ಅಲ್ಲಿ ತನಕ ಬಂದ ಕನಸು ಒಂದೇ ಒಂದು ಅಂಕದಿಂದ ವೇಸ್ಟ್ ಆಗಿ ಹೋಯ್ತು. ಈಗ ಪಿಯುಸಿ ಮಕ್ಕಳಿಗೆ ಸಾಧಾರಣ ಎಲ್ಲ ಪಿಯುಸಿ ಮಕ್ಕಳು ನಾನು ಕೇಳೋದು ಆರು ಸಬ್ಜೆಕ್ಟ್ ಅಂದ್ರೆ ಪ್ರತಿ ಆರು ಸಬ್ಜೆಕ್ಟ್ ಅಲ್ಲೂ ಕೂಡ ಅವ್ರು ಒಳ್ಳೇದೇ ಮಾರ್ಕ್ ಬರ್ಬೇಕಂತ ಇರ್ತದೆ. ಅದ್ರಲ್ಲಿ ಏನೋ ಈಗ ಬೇರೆ 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 ಪಾಶ್ಚಾತ್ಯ ದೇಶಗಳಲ್ಲಿ ಯಾವ್ದಾದ್ರು ನಿಮ್ಗೆ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಇಷ್ಟ ಆದ್ರೆ ಅದರಲ್ಲಿ ಕಲ್ತ್ಕೊಂಡು ಮುಂದೆ ಹೋಗ್ಬೋದು. ಆದ್ರೆ ನಮ್ಮ ಇಂದಿನ ಶಿಕ್ಷಣ ಪ್ರಕಾರ ಅವರು ಸೆಕೆಂಡ್ ಪಿಯುಸಿ ಆಗುವ ತನಕ ಆರು ಸಬ್ಜೆಕ್ಟ್ ಗಳಲ್ಲೂ ಮಾರ್ಕ್ ಕಂಟಿನ್ಯೂಸ್ ಬರ್ಬೇಕು. ಅವ್ರಿಗೆ ಇಷ್ಟ ಇದೆಯಾ ಇಲ್ವಾ ಕಲಿಯಬೇಕು. ಒಂದ್ ಕಡೆ ನೀವು ಹೀಗೆ ಹೇಳ್ತಾ ಇದ್ರೆ ಸೆಕೆಂಡ್ ಪಿಯುಸಿ ಅಲ್ಲಿ ಒಂದ್ ಮಾರ್ಕ್ ಒಬ್ಬರು ಬರ್ತಾರೆ ಇಂಗ್ಲಿಷ್ ನಂಬರ್ ಟೀಚ್ ಮಾಡ್ತಾರೆ, ಒಬ್ರು ಬರ್ತಾರೆ ಕೆಮಿಸ್ಟ್ರಿ ಟೀಚ್ ಮಾಡ್ತಾರೆ, ಇನ್ನೊಂದು ಬರ್ತಾರೆ ಬಯಾಲಜಿ ಟೀಚ್ ಮಾಡ್ತಾರೆ. ಸೊ ಅದ್ರಲ್ಲಿ ಎಲ್ಲದರಲ್ಲೂ ಅವ್ರು ಪಾಪ ತಲೆ ಏನಂತ ಅಷ್ಟನ್ನ ತುಂಬಿಸ್ಕೊಂಡು ಮುಂದೆ ಬರ್ಬೇಕಾದ ಪರಿಸ್ಥಿತಿ. ದಯವಿಟ್ಟು ನಮ್ಮ ಶಿಕ್ಷಣದಲ್ಲಿ ಮಕ್ಳಿಗೆ ಯಾವ್ದು ಇಷ್ಟ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗುವ ಯಾವ್ದಾದ್ರು ಒಂದು ವ್ಯವಸ್ಥೆ ಬರ್ಲೇಬೇಕು ಸರ್. ಅದು ನಮ್ಮ ತಂದೆ ತಾಯಿಗಳ ನಿಜವಾದ ಒಂದು ಕೋರಿಕೆ. ನನಗೆ ಅರ್ಥ ಆಯ್ತು ಹೇಳಿದ್ದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮಾರ್ಕ್ ಅಲ್ಲಿ ಆಕೆ ಕರಿಯರ್ ತಪ್ಪು ಹೋಯ್ತು ಅಂತ ಬರುತ್ತೆ. ಇದು ತಪ್ಪು ಆಗೋದು ಯಾವಾಗ ಅಂದ್ರೆ ಒಂದು ಪರೀಕ್ಷೆ ಮೇಲೆ ತುಂಬಾ ಒತ್ತಡ ಇದ್ದಾಗ ಆಗೋದಾಗಿ ನಿಮ್ಮ ಇಡೀ ಬುದ್ಧಿವಂತಿಕೆಯನ್ನ ಮೂರು ತಾಸಲ್ಲಿ ನಡೆಯೋಕೆ ಹೋಗ್ತೀವಲ್ಲ, ಅಕಸ್ಮಾತ್ ಆಗಿ ಆ ಪರೀಕ್ಷೆ ದಿವಸ ಮಗು ಹುಷಾರಿಲ್ಲದೆ ಹೋಗಿ ಮತ್ತೆ ಅವತ್ತೊಂದ್ ದಿವಸ ಚೆನ್ನಾಗಿ ಮಾಡೋಕಾಗದೆ ಹೋದ್ರೆ ಇಡೀ ವರ್ಷ ಓದಿದ್ ಹೋಗ್ತದೆ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿದ್ರು. CBSE ಇರೋ ಮಕ್ಕಳಿಗೆ ಗೊತ್ತಿರುತ್ತೆ ಅವರು ಅದೇನು ಬಂದಿ ಒಳ್ಳೇದೆಲ್ಲ ಬೇಗ ನಿಂತು ಹೋಗ್ತಾರೆ. CCE ಅಂತ ಮಾಡಿದ್ರು, ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ಅಂತ. ಅಂದ್ರೆ ನೀವು ಹೇಳಿದ್ರಲ್ಲಾಗ್ಲೇ ಮಗು ಚಂದ ಹಾಡ್ತದೆ, ಆ ಹಾಡಿಗೆ ಮಾರ್ಕ್ಸ್ ಇರಲಿಲ್ಲ. ಒಳ್ಳೆ ಒಳಗೆ ಕಬಡ್ಡಿ ಆಡ್ತಾನ, ಅವನು ಆ ಕಬಡ್ಡಿ ಆಡಿದಕ್ಕೆ ಮಾರ್ಕ್ಸ್ ಇಲ್ಲ, ಅದೊಂದು ಸಂಬಂಧ ಇಲ್ಲ. ಈ ಆರು ಸಬ್ಜೆಕ್ಟ್ ಅಲ್ಲಿ ಮಾತ್ರ ಮಾರ್ಕ್ಸ್ ಬರಬೇಕು ಅಂತಿತ್ತು. ಅದನ್ನ ತಪ್ಪಿಸ್ಬೇಕು ಅಂತಾನೆ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ಅಂತ ಮಾಡಿದ್ರು. ಅಂದ್ರೆ ಶಿಕ್ಷಕರು ನೋಡ್ತಾ ಇರ್ತಾರೆ ಮಕ್ಕಳನ್ನ, ಈ ಹುಡುಗ ಇದ್ದಾನೆ ಕ್ಲಾಸ್ ಲೀಡರ್, ಅವನು ಚೆನ್ನಾಗಿ ಕ್ಲಾಸ್ ಕಂಟ್ರೋಲ್ ಮಾಡ್ತಾನೆ, ಲೀಡರ್ಶಿಪ್ ಕ್ವಾಲಿಟಿ ಇದೆ, ಟ್ರಿಪ್ಗೆ ಹೋದಾಗೆಲ್ಲ ಮಾಡ್ತಾನೆ, ಅದಕ್ಕೆ ಮಾರ್ಕ್ಸ್ ಬೇಡವಾ ಅಂತ ಹೇಳಿ ಅದಕ್ಕೆಲ್ಲಕ್ಕೂ ಮಾರ್ಕ್ಸ್ ಮಾಡಿದ್ರು. ಆದ್ರೆ ನಾವು ವ್ಯವಸ್ಥೆಯನ್ನ ಹೇಗೆ ಸೋಲಿಸ್ತೀವಿ ಅನ್ನೋ ಅಂತ, ವ್ಯವಸ್ಥೆ ಮುಖ್ಯ, ನಾವು ಹೇಗೆ ಸೋಲಿಸ್ತೀವಿ ಅಂದ್ರೆ ಎಲ್ಲ ಶಾಲೆಯವ್ರು ಏನ್ ಮಾಡಿದ್ರು, ಎಲ್ಲ ಮುಖ್ಯಂತ ಬಹಳಷ್ಟು ಜನ ಶಾಲೆ ಏನ್ ಮಾಡಿದ್ರು ಅಂದ್ರೆ 60% ನಮ್ ಕಡೆನೇ ಇದೆ ಮಾರ್ಕ್ಸ್, 60-60 ಕೊಟ್ಬಿಡೋದು, ನಮ್ಮ ಹುಡುಗ 100% ರಿಸಲ್ಟ್ ಕೊಡ್ಬೇಕಲ್ಲ ನಮ್ಮ ಸ್ಕೂಲ್ಗೆ ಅಂತ ಹೇಳಿ ಕೊಟ್ಬಿಡೋದು. ಅವಾಗ ಏನಾಯ್ತು ಗೊತ್ತಾ, ಯಾರು ಫೇಲೇ ಆಗಲ್ಲ. ನ್ಯಾಷನಲ್ ಪರ್ಸೆಂಟೇಜ್ ಎಷ್ಟು ಗೊತ್ತಾ, 98% ನ್ಯಾಷನಲ್ ಪರ್ಸೆಂಟೇಜ್ ಅಂದ್ರೆ ಎಲ್ಲರೂ ಪಾಸೆ. ಈಗ ಯಾವ ಶಾಲೆಯವರು 100% ಕೆಳಗೆ ಇಲ್ಲೇ ಇಲ್ಲ ಯಾರು, ಯಾಕಂದ್ರೆ 60 ಕೊಟ್ಬಿಡ್ತೀವಲ್ಲ ಪೂರ್ತಿ ನಮಗೆ, ಅದು ಕೊಡೋದಕ್ಕೆ ಇದ್ದಿದ್ದಲ್ಲ. ಯಾವುದ್ರಲ್ಲಿ ಹುಡುಗ ಅಸೆಸ್ ಮಾಡ್ಬೇಕು ಅದು ಕೊಟ್ಟಿದ್ರು, ಹ್ಯಾಗೆ ಅಸೆಸ್ ಮಾಡ್ಬೇಕು, ಹ್ಯಾಗೆ ಕೊಡ್ಬೇಕು, ಅದನ್ನ ಅಂಕ ಕನ್ವರ್ಟ್ ಮಾಡ್ಬೇಕು ಅಂತ. ಆದ್ರೆ ನಾವು ಅಲ್ಲಿ ಸ್ವಮಾರಿಗಳಾದ್ವಿ ಅಷ್ಟೇ ಅಲ್ಲ, ಸ್ವಾರ್ಥಿಗಳು ಆಗಿರ್ಬೇಕು, ನಮ್ಮ ಶಾಲೆಗೆ ಮಾರ್ಕ್ಸ್ ಜಾಸ್ತಿ ಬರಲಿ ಅಂತ ಮಾಡ್ಕೋಬೇಡಿ. ಇನ್ನೊಂದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದು, ಮಕ್ಕಳಿಗೆ ಆಸಕ್ತಿ ಒಂದು ತಪ್ಪಲ್ಲ, ನೀವು ಒಂದು ವಿಷಯದಲ್ಲಿ ಒಂದು ಮಾಸ ಮಾರ್ಕ್ ಕೆಮಿಸ್ಟ್ರಿ ಮಾರ್ಕ್ ಒಂದರಲ್ಲಿ ತಪ್ಪಲ್ಲ ಅಂತ ಹೋಯ್ತಲ್ಲ, ಅದು ತಪ್ಪಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ಬೇರೆ ಕಡೆ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಡಿಗ್ರಿಗೆ ಹೋದ್ರೆ PCM ಅಂತ ಒಂದು ಸಬ್ಜೆಕ್ಟ್ ಇದೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್, ನಿಮ್ಗೆ ಇಷ್ಟ ಇದೆಯೋ ಇಲ್ಲೋ, PC ತಗೊಂಡ್ರೆ MA ತಗೋಬೇಕು ಅಂತಿತ್ತು ಮೊದಲು. ಆದ್ರೆ ಈಗ ಸಾಕಷ್ಟು ಬದಲಾವಣೆ ಆಗಿದೆಯಮ್ಮ,
ಎಸ್ಪೆಷಲಿ ನ್ಯೂ ಪಾಲಿಸಿ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹಠ ಹಿಡಿದಿದ್ವಿ ಬಹಳಷ್ಟು, ಈ ಸಲ ಸ್ವಲ್ಪ ಆಗಿದೆ. ಈ ವಿಷಯಗಳನ್ನು ಕಡ್ಡಾಯವಾಗಿ ತಗೋಬೇಕು ಅಂತ ಮಾಡಬೇಡಿ. ಮಕ್ಕಳಿಗೆ ಆಸಕ್ತಿ ಇರುವಂತಹ ತಗೊಳ್ಳಿ. ಈಗ ನೀವು ಹೋಟೆಲ್ಗೆ ಹೋದಾಗ ಮೆನ್ಯು ಕಾರ್ಡ್ ಕೊಡ್ತಾರೆ, ಇದನ್ನೇ ತಿನ್ನಿ ಅಂತ ಅನ್ನೋದು, ನಿಮಗೇನು ಬೇಕು ಅಂತ ಅದು ಕೊಡ್ತಾರೆ. ಹೋಟೆಲ್ಗೆ ಹೋದಾಗಲೇ ಆಯ್ಕೆ ಇರಬೇಕಾದ್ರೆ ಜೀವನಕ್ಕೊಂದು ಆಯ್ಕೆ ಬೇಡವಾ ಅಂತ ಮಾಡಿದಾಗ, ರಿಚರ್ಡ್ ಫೈನ್ಮನ್ ಅಂತ ಒಬ್ಬ ಇದ್ದ ನೊಬೆಲ್ ಪ್ರಶಸ್ತಿ ವಿಜೇತ ಫಿಸಿಕ್ಸ್ ಅಲ್ಲಿ, ಪಾರ್ಟಿಕಲ್ ಫಿಸಿಕ್ಸ್ ಅಲ್ಲಿ, ಅವನ ಸಬ್ಜೆಕ್ಟ್ಸ್ ಏನು ಗೊತ್ತಾ ಡಿಗ್ರಿಗೆ, ಅಮೇರಿಕನ್ ಹಿಸ್ಟ್ರಿ, ಪಾರ್ಟಿಕಲ್ ಫಿಸಿಕ್ಸ್, ವೆಸ್ಟರ್ನ್ ಮ್ಯೂಸಿಕ್, ಒಂದಕ್ಕೂ ಸಂಬಂಧ ಇಲ್ಲ. ಬಟ್ ಅವ್ನು ಅತ್ಯಂತ ಬುದ್ಧಿವಂತ ಅಂದ್ರೆ ನಮಗೂ ಹಾಗೆ ಆಯ್ಕೆ ಇರ್ಬೇಕಲ್ಲ. ಫಿಸಿಕ್ಸ್ ತಗೊಂಡ್ರೆ ಮ್ಯಾಥಮೆಟಿಕ್ಸೇ ಆಗ್ತದಬೇಕು ನಾನು, ಅಥವಾ ನಾನು ತಗೊಳಕ್ಕಾಗಲ್ವಾ, ಫಿಸಿಕ್ಸ್ ತಗೋತೀನಿ, ಇಂಗ್ಲಿಷ್ ತಗೋತೀನಿ, ಸೈಕಾಲಜಿ ತಗೋತೀನಿ, ಹಾಗೆ ಮಾಡಬೇಕು ಅಂತ ಕ್ರೆಡಿಟ್ ಬೇಸ್ಡ್ ಕೋರ್ಸ್ ಅಂತೆಲ್ಲ ಬಂದಿದೆ ಕಾಲೇಜಲ್ಲಿ. ಈಗ ಇನ್ನೂ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಈಗ 100 ವಿಷಯ ಕೊಡ್ತಾರೆ, ಯಾವ್ದಾದ್ರು 100 ಹಾಕ್ಸ್ಕೊಳಪ್ಪ ನೀನು. ಆಮೇಲೆ ಕ್ರೆಡಿಟ್ ಮಾಡ್ಕೊಂಡಾಗ ಫೇಲು ಅಂತಿಲ್ಲ ನಿಮಗೆ. ಬೇರೆ ದೇಶಗಳಲ್ಲಿ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಡ್ರಾಪ್ಔಟ್ ಅಂತ ಒಂದು ಸಿಸ್ಟಮ್ ಇದೆ. ಒಟ್ಟು ಕ್ರೆಡಿಟ್ಸ್ 24 ಕ್ರೆಡಿಟ್ ಅಂತಿದ್ರೆ, ಈ ಬುದ್ಧಿವಂತರಿದ್ರೆ ಒಂದೇ ವರ್ಷ ತಗೊಂಡ್ಬಿಡಿ, 24 ತಗೊಂಡು ಮುಗಿಸ್ಬಿಡಿ, 3 ವರ್ಷ ಯಾಕೆ ಕೂತ್ಕೋತೀರಿ ಅದಕ್ಕೆ? ಅದಕ್ಕೆ ನಿಮ್ಮ ಮನೆ ಓದಿದ್ದೀರಿ. 13 ವರ್ಷದ ಹುಡುಗ ಎಂ ಎಸ್ ಸಿ ಮಾಡಿದ್ದಾನೆ ನಾನು ಅಮೆರಿಕದಲ್ಲಿ, 13 ವರ್ಷ ಎಂ ಎಸ್ ಸಿ ಆಗ್ಬಿಟ್ಟ, ನಮ್ಮಲ್ಲಿ ಆಗೋದು ಸಾಧ್ಯ ಇದೆಯಾ? ಏ 16 ಆಗುತ್ತಾಗ ಎಸ್ ಎಲ್ ಸಿನೇ ಕೊಡಂಗಿಲ್ಲ, ಅಲ್ಲಿ ವಯಸ್ಸಿಗೂ ಸಂಬಂಧ ಇಲ್ಲ. ಕ್ರೆಡಿಟ್ ಕೋರ್ಸ್ ಅಲ್ಲಿ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ, ಇಲ್ಲೂ ಬೇಡಪ್ಪ ನಾ ಒಂದೇ ತಗೋತೀನಿ ಕ್ರೆಡಿಟ್, 10 ವರ್ಷ ಮುಗಿಸ್ತೀನಿ ಎಂ ಎಸ್ ಸಿ, ತೊಂದರೆ ಇಲ್ಲ, ಫೇಲ್ ಅಂತಿಲ್ಲ ಇಲ್ಲ ಅಲ್ಲಿ. ನಿಮ್ ಶಕ್ತಿ ಇದ್ದ ಹಾಗೆ ಆರಿಸಿಕೊಂಡು ನೀವು ಬೆಳೆಸ್ಕೊಂಡು ಹೋಗಿ ಅಂತ ಇರ್ತದೆ. ಅದು ಇಂಡಿಯಾದಲ್ಲಿ ಬರ್ತಾ ಇದೆ. ದಟ್ ಪರ್ಹಾಪ್ಸ್ ಇಸ್ ಎ ಗುಡ್ ಸೈನ್ ಫಾರ್ ಅವರ್ ಹೈಯರ್ ಎಜುಕೇಶನ್. ಸರ್, ಉಷಾ ಕಾಮತ್ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದರೆ, ಮನೆ ಭಾಷೆಯೇ ಪ್ರಾಥಮಿಕ ಹಂತದ ಶಿಕ್ಷಣ ಮಾಧ್ಯಮ ಆಗಬೇಕೆಂದು ಪರಿಣಿತರ ನಿರ್ಣಯ, ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕಕ್ಕೆ ಸೋಲಾಗಿದ್ದು ಇಂಗ್ಲಿಷ್ ಮಾಧ್ಯಮದ ಅನಿವಾರ್ಯವಾಗಿದೆ, ಹೊಸ ಶಿಕ್ಷಣ ನೀತಿಯಲ್ಲಿ ಆದರೂ ಏನಾದರೂ ಪರಿಹಾರ ಉಂಟೆ? ಪರಿಹಾರ ಇಲ್ಲ, ಯಾಕಂದ್ರೆ ಅದು ಆಕ್ಟ್ ಆಗಿರೋದ್ರಿಂದ, ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಆಯ್ಕೆ ನಿಮ್ದು, ಮಾಡಬಾರ್ದು ಅಂತಿಲ್ಲ. ನೀವು ಕನ್ನಡ ಕಲಿಸ್ರಿ ಕನ್ನಡ ಕಲಿಸ್ರಿ, ಇಂಗ್ಲಿಷ್ ಕಲಿಸಿ, ಅವ್ರೇನು ತೀರ್ಮಾನ ಕೊಟ್ಟರು ಅಂದ್ರೆ ಮಕ್ಕಳು ಯಾವ ಮಾಧ್ಯಮದಲ್ಲಿ ಕಲಿಬೇಕು ಅನ್ನೋದು ಅದು ಪಾಲಕರ ನಿರ್ಧಾರ ಹೊರತಾಗಿ ಶಾಲೆ ನಿರ್ಧಾರ ಅಲ್ಲ ಅಂತ ಹೇಳಿದ್ರು. ಸರ್ಕಾರ ಕೂಡ ನಿಗದಿ ಮಾಡಕ್ ಆಗೋದಿಲ್ಲ ಅಂತ. ಆದ್ರೆ ಒಂದ್ ಮಾತು ಹೇಳ್ತೀನಿ ನಾನು, ನನಗೂ ಖಾತ್ರಿ ಇದೆ, ಮಾತೃಭಾಷೆಯಲ್ಲಿ ಕಲಿತ್ರೆ ವಿಷಯ ಚೆನ್ನಾಗಿ ಅರ್ಥ ಆಗೋದಕ್ಕೆ ಎರಡನೇ ಮಾತೇ ಇಲ್ಲ. ನಾವು ಚಿಂತನೆ ಮಾಡೋದು ಆ ಭಾಷೆಯಲ್ಲೇನೆ. ಈಗ ನಮ್ಮ ಇಂಗ್ಲಿಷ್ ಮಾತಾಡೋದು ನೋಡಿ, ಕೆಲವರು ಮಾತಾಡ್ತೀವಲ್ಲ, ಕಮ್ನೋ ಗೋನೋ, ಇದೇನಿದು ಕಮ್ನೋ, ಈ ನೋ ಅದಕ್ಕೆ ಏನು ಡಬ್ಲ್ಯೂನೋ ಏನೋ, ಕಮ್ನೋ ಅಂದ್ರೆ ಇದು ಬಾರೋ, ಇದ್ರ ಅನುವಾದ ಅಂದ್ರೆ ನಾವು ಮೊದಲು ವಿಚಾರ ಮಾಡೋದು ನಮ್ಮ ಮಾತೃಭಾಷೆಯಲ್ಲಿ ಮಾಡಿ ಅದನ್ನ ಅನುವಾದ ಇಂಗ್ಲಿಷ್ ಅಲ್ಲಿ ಮಾಡ್ಕೋತೀವಿ, ಅದಕ್ಕೆ ಆಕ್ಸೆಂಟ್ ಕೂಡ ಹಾಗೆ ಬರುತ್ತೆ, ಅದ್ರ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಅಂತೆಲ್ಲ ಕರಿತೀವಿ ನಾವು. ಮುಖ್ಯವಾಗಿ ಮದರ್ ಟಂಗ್ ಅಲ್ಲಿ ಕಲ್ತ್ರೆ, ಮಾತೃಭಾಷೆಯಲ್ಲಿ ಕಲ್ತ್ರೆ ಒಳ್ಳೇದು ಅಂತ ಎಲ್ಲರೂ ಒಪ್ಕೋತಾರೆ. ಆದ್ರೆ ಒಂದು ವಿಷಯ ತಿಳ್ಕೋಬೇಕಾದದ್ದು, ನಾನು ಮಾಡೋದು ಎಲ್ಲ ಕಡೆ ಹೇಳೋದಿದೆ, ಎಲ್ಲಿವರೆಗೂ ನಿಮ್ಮ ಮಾತೃಭಾಷೆ ಅನ್ನದ ಭಾಷೆ ಆಗೋದಿಲ್ವೋ ಅಲ್ಲಿವರೆಗೂ ಬರೀ ಸ್ಲೋಗನ್ ಆಗಿ ಉಳ್ಕೊಳ್ಳುತ್ತೆ. ಈಗ ನಾನು ಕನ್ನಡದಲ್ಲಿ ಕಲಿತೀನಿ, ನಾನು ನನ್ನ ಕೆಲಸ ಕೊಡೋರು ಯಾರು ಇಲ್ಲ, ಆಗ ನಾನೇನ್ ಮಾಡ್ತೀನಿ ಹೇಳಿ, ನನ್ನ ಭಾಷೆ ಬಗ್ಗೆ ತುಂಬಾ ಪ್ರೀತಿ ಇದೆ, ಆದ್ರೆ ಮೊದಲು ಬದುಕ್ಬೇಕು. ನಾನು ಪ್ರೀತಿ ಮಾಡ್ಬೇಕಾದ್ರೆ ನನ್ನ ಬದುಕಿಗೆ ಯಾವುದು ಮೂಲಕ ಅಂತ ನೋಡ್ತೇನೆ. ಆದ್ದರಿಂದ ಬದುಕನ್ನು ಮೊದಲು ಆಯ್ಕೆ ಮಾಡ್ಕೊಂಡಾಗ ನನಗೆ ಯಾವ ಕೆಲಸ ಕೊಡ್ತದೋ ಅದು ಕೊಡ್ತೇನೆ. ಆದ್ದರಿಂದ ಇಂಗ್ಲಿಷ್ ತಗೋತಾರೆ ಮಂದಿ. ಇಂಗ್ಲಿಷ್ ಪ್ರೀತಿ ಅಂತ ತಗೊಳ್ಳೋದಲ್ಲ, ಅನಾಹುತ ಇಂಗ್ಲಿಷ್ ಮಾತಾಡ್ತಾರೋ ನೋಡಿದೀನಿ ನಾನು. ಕೆಲಸ ಮಾಡಿ IT ಕಂಪನಿ ಸೇರ್ಕೊಂಡ್ಬಿಡ್ತಾರೆ, ನೌಕರಿ ಮಾಡ್ತಾರೆ, ಇಂಗ್ಲಿಷ್ ಇಸ್ ಅಬ್ಸಲ್ಯೂಟ್ಲಿ ಹಾಲ್. ಆದ್ರೆ ಅವ್ರು ತಮ್ಮ ಕಮ್ಯುನಿಕೇಟ್ ಮಾಡಕ್ ಆಗುವಷ್ಟು ಇಂಗ್ಲಿಷ್ ಇದೆ ಸಾಕು. ಅವ್ರ ಕೆಲಸ ಕೊಟ್ಟಿದ್ದು ಅವ್ರು ಈಗಾದ್ರೂ ತುಂಬಾ ಪ್ರೀತಿ ಕನ್ನಡದಲ್ಲಿ ಇದೆ. ಆದ್ರೆ ಕನ್ನಡವನ್ನೇ ಓದಿದಾಗ ನನಗೆ ಅನ್ನ ಕೊಡ್ತದೆ ಅನ್ನೋದಲ್ಲ, ಒಂದು ಮಾದರಿ ಹೇಳಿದ್ದೆ ನಾನು, ಅವಾಯ್ಡ್ ಮಾಡ್ಕೊಳ್ಳೋದು ಹೇಳ್ತಾ ಇಲ್ಲ. ಇದಕ್ಕೆ ಒಬ್ಬ ಮಿನಿಸ್ಟರ್ ಕೇಳಿದೆ, ನಾನು ಹೇಳಿದೆ, ಒಂದು ಉದಾಹರಣೆ ಹೇಳ್ತೀನಿ, ಒಂದು ನಿಮಿಷ ಎಕ್ಸ್ಪ್ಲೈನ್ ಮಾಡ್ಬಿಡ್ಲ ಅದನ್ನ, ಬಹಳ ಮಂದಿ ತಲೆಯಲ್ಲಿ ಇರ್ತದೆ ಇದು ಮಾಧ್ಯಮದ ವಿಷಯ. ಇಂಗ್ಲಿಷ್ ಮಾಧ್ಯಮ ಯಾಕೆ ಬಂತು? ಇದು ಬಹಳ ಹೊಸ ಫೆನಾಮಿನ, ಇದು ಬಹಳ ತುಂಬಾ 100 ವರ್ಷದಿಂದಲ್ಲ. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲೇ ಕಲ್ತದ್ದು, ಇಂಗ್ಲಿಷ್ ಮಾಧ್ಯಮ ಅಂತ ಇರಲೇ ಇಲ್ಲ ಮೊದಲು. ಅಲ್ಲೊಂದು ಇಲ್ಲೊಂದು ಕಾನ್ವೆಂಟ್ಗಳಿದ್ವು, ಒಂದೆಲ್ಲ ಇಂಗ್ಲಿಷ್ ಕನ್ನಡ ಮೀಡಿಯಮೇ ಇತ್ತು. ಇಂಗ್ಲಿಷ್ ಮೀಡಿಯಂ ಯಾಕೆ ಬಂತು? ಇದು ಶುರು ಆದದ್ದು ಸೀರಿಯಸ್ ಆಗಿ ಈ IT ಇಂಡಸ್ಟ್ರಿ ಬೆಳೆಯೋಕೆ ಶುರು ಆದ್ಮೇಲೆ. ಬೆಳೆದ್ಮೇಲೆ ನೋಡಿದ್ವಿ, ಇಂಜಿನಿಯರ್ ಆದ ಹುಡುಗ ತಗೊಂಡ ಕಂಪನಿಯಲ್ಲಿ ಸಂಬಳ 50,000,
ಬಿ ಎಸ್ ಸಿ ಆದವ್ರು 15,000 15 ಬರ್ತಿರಲಿಲ್ಲ 5,000 ಇಷ್ಟು ವ್ಯತ್ಯಾಸ ಕಾಣಿಸೋಕೆ ಶುರು ಆಯ್ತಲ್ಲ. ಆಗ ಅಂದ್ರು ಪೇರೆಂಟ್ಸ್ ಎಲ್ಲ, ಏನು ಇಂಜಿನಿಯರಿಂಗ್ ಆಗೋ ಕೆಲಸ ಸಿಗುತ್ತಂತೆ. ಆಮೇಲೆ ಮದ್ಯಪ ಅವ್ರ ಹುಡುಗ ಅಮೆರಿಕಾಕ್ ಹೋಗ್ಬಿಟ್ಟ, ಕಲ್ಪನೆ ಮಾಡಲಿಲ್ಲ ಅಮೆರಿಕಕ್ಕೆ ಹೋಗ್ತಾ ನನ್ನ ಮಗ ಅಂತೇಳಿ ಡಾಲರ್ ಡ್ರೆಸ್ ಶುರು ಮಾಡಿದ. ಅನ್ನಿಸ್ತು ಅಯ್ಯೋ ಪರವಾಗಿಲ್ಲ, ನೋಡಿ ಅವ್ರ ಮಗ ಅಮೆರಿಕಕ್ಕೆ ಹೋದಂತೆ, ಹಂಗೆ ಇಂಜಿನಿಯರ್ ಆದ, ಇಂಜಿನಿಯರ್ ಅಣ್ಣ. ಏನಾಗ್ಬೇಕು ಹಾಗಾದ್ರೆ? ಇಂಗ್ಲಿಷ್ ಬರಬೇಕು. ನಾನು ಇದೇ ಹೇಳ್ತೀನಿ, ನಮ್ಮ ಹೆಸರೇ ಹೇಳ್ತೀನಿ, ನಮ್ಮ ಕೆಎಲ್ಇ ಸೊಸೈಟಿದು, ನಮ್ಮ ವಿವಿ ಕಾಲೇಜ್ ಇದೆ ಅಲ್ಲ ಹುಬ್ಬಳ್ಳಿಯಲ್ಲಿ, ಒಂದು 10-15 ವರ್ಷದಿಂದ ಅಲ್ಲಿ ಟೀಚರ್ ಟ್ರೈನಿಂಗ್ ಮಾಡಕ್ ಹೋಗಿದ್ದೆ. ನಾನು ಒಂದು ದೊಡ್ಡ ಜಾತ್ರೆ ನಡೆದಾಗ ಏನ್ರಿ ಜಾತ್ರೆ ಇದು ಅಂತ ಕೇಳಿದೆ ಅವ್ರಿಗೆ. ಏನಿಲ್ಲ ಸರ್, ಕ್ಯಾಂಪಸ್ ಇಂಟರ್ವ್ಯೂ ಆಗ್ತಾ ಇದ್ದಾವೆ ಸರ್, ಇದು ನೋಡಲ್ ಸೆಂಟರ್, ಇದು ಉತ್ತರ ಕರ್ನಾಟಕದ ಎಲ್ಲ ಹುಡುಗರು ಬಂದಿದ್ದಾರೆ, ಇಲ್ಲಿ ಇಂಟರ್ವ್ಯೂ ಆಗ್ತದೆ. ಎಷ್ಟು ಜನ ಆಯ್ತು ಇಂಟರ್ವ್ಯೂ ಅಂತ ಕೇಳಿದೆ. 4,000 ಜನ ಇಂಟರ್ವ್ಯೂ. ಎಷ್ಟು ಜನ ಸಿಲೆಕ್ಷನ್ ಆದ್ರು? 32 ಜನ. ಯಾಕೆ ಹೀಗಾಯ್ತು ಅಂತ ಕೇಳಿದೆ. ನಮ್ಮ ಹುಡುಗರ ವಿಷಯ ಚೆನ್ನಾಗಿ ಗೊತ್ತು ಸರ್, ಇಂಟರ್ವ್ಯೂದಲ್ಲೇ ಫೇಲ್ ಆಗ್ತಾರೆ ಸರ್, ಇಂಗ್ಲಿಷ್ ಬರಲ್ಲ ಸರ್. ಆ ಹುಡುಗರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಗೆ ಇಂಗ್ಲಿಷ್ ಬರೋಲ್ಲ, ನಮ್ಮ ನೌಕರಿ ಸಿಗಲ್ಲ. ನಾ ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಏನ್ ಮಾಡಿದೆ, 45 ಜನ ಹುಡುಗರು ಹುಡುಗಿಯನ್ನು ಕೊಟ್ಟರೆ ಕೊಡಿ ನನಗೆ ಅಂತ ಹೇಳಿದೆ. ನಾ ಕೂತು 15 ದಿವಸ ಅವ್ರ ಜೊತೆ ಕೂತು, 10 ದಿವಸ ಅವರಿಗೆ ಇಂಟರ್ವ್ಯೂದಲ್ಲಿ ಹ್ಯಾಂಗ್ ಮಾಡ್ಬೇಕು ಮಾತಾಡ್ಬೇಕು ಅಂತ ಕಲಿಸ್ಕೊಟ್ಟೆ. 15 ದಿವಸ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಬಂದಾಗ ಆ 45ರಲ್ಲಿ 37 ಜನ ಸೆಲೆಕ್ಟ್ ಆದ. ಹುಡುಗರು ಅವ್ರಿಗೆ ಇಂಗ್ಲಿಷ್ ಎಕ್ಸ್ಪ್ರೆಷನ್ ಬರ್ಲಿಲ್ಲ ಅಂತ ಕೆಲಸ ಸಿಗ್ಲಿಲ್ಲ. ಅವ್ರಿಗೆ ಏನ್ ಅನ್ಸ್ಬಿಡುತ್ತೆ ಗೊತ್ತಾ, ಈಗ ಇಂಗ್ಲಿಷ್ ಚೆನ್ನಾಗಿದೆ ಕೆಲಸ ಸಿಗುತ್ತೋ ಮರಯ್ಯ ಅದಕ್ಕೂ. ಈಗ ಇಂಗ್ಲಿಷ್ ಮೀಡಿಯಂ ಹೋಗೋಲ್ಲ, ಇಂಗ್ಲಿಷ್ ಪ್ರೀತಿಯಿಂದ ಹೋಗ್ತಾ ಇಲ್ಲ, ಅದಕ್ಕೆ ಹೋದ್ರೆ ಕೆಲಸ ಸಿಗ್ತದೆ ಅಂತ ಹೋಗ್ತಾರೆ. ಅದಕ್ಕೊಂದು ಹಾದಿ ಹೇಳ್ಕೊಟ್ಟಿದ್ದೆ ಮಿನಿಸ್ಟರ್, ನಾನು ಇಡೀ ಸಿಸ್ಟಮ್ ಚೇಂಜ್ ಮಾಡೋದು ಕಷ್ಟ ಆಗತ್ತೆ. ಜಿಲ್ಲೆಗೆ ಒಂದು ಸ್ಕ್ಯಾನಿಂಗ್ ಮಾಡಿಕೊಡಿ, ನಾ ತೋರಿಸ್ತೀರಾ, ರಿವರ್ಸ್ ಮಾಡ್ಬೇಕೀಗ ಅದನ್ನ. ಅಂದ್ರೆ ಕನ್ನಡದಲ್ಲಿ ಓದಿದ್ರು ಕೆಲಸ ಸಿಗ್ತದೆ ಅಂತ ಕಲಿಸ್ಕೊಡೋ ಹಾಗೆ ಕಲಿಸ್ಬೇಕು. ನಾವು ಹುಡುಗಿ ಅವಾಗ ಕನ್ನಡ ಯಾಕೆ ಓದಲ್ಲ? ಖಂಡಿತ ಓದ್ತಾರೆ. ಈಗ ನಮಗೆ ಕನ್ನಡ ಮೀಡಿಯಂ ಓದುವಾಗ ನಾವು ನಮ್ಮ ಇಂಗ್ಲಿಷ್ ಮೇಸ್ಟರ್ಗೆ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಕಲಿಸಿದ್ರು ಅಂದ್ರೆ, ಅವರ ರೆನ್ ಅಂಡ್ ಮಾರ್ಟಿನ್ ಗ್ರಾಮರ್ ಕಲಿಸ್ಬೇಕು ನಮಗೆಲ್ಲ. ಅದೇ ಚಂದ ಕಲಿಸಿದ್ರು ಅಂದ್ರೆ ಟುಡೇ ವಿ ಕ್ಯಾನ್ ಸ್ಪೀಕ್ ಆನ್ ಎನಿ ಪ್ಲಾಟ್ಫಾರ್ಮ್ ಅಂಡ್ ಗೆಟ್ ಅಪ್ರಿಸಿಯೇಷನ್ ಫ್ರಮ್ ಪೀಪಲ್. ಇಂಗ್ಲಿಷ್ ಚೆನ್ನಾಗಿ ಕಲಿಸಿದ್ರು, ಈಗ ಹಾಗೆ ಮಾಡಬೇಕಾಗಿದೆ. ನಮ್ಮ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಬಿಡಿ ಕನ್ನಡವೂ ಸರಿಯಾಗಿ ಬರೋಲ್ಲ, ಈಗ ಆ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವೇನ್ ಮಾಡಬೇಕು? ಜಿಲ್ಲೆಗೆ ಒಂದು ಶಾಲೆ ತಗೊಳ್ಳಿ, ನಾ ಮಾಡ್ಕೊಡ್ತೀನಿ ಬೇಕಾದ್ರೆ ಅಂತ ಹೇಳಿದೆ. 30 ಶಾಲೆ, ಗಿವ್ ದೆಮ್ ಆಲ್ ಫೆಸಿಲಿಟೀಸ್, ಕನ್ನಡದಲ್ಲಿ ಕಲಿಸಿ, ಒಂದು ಇಂಗ್ಲಿಷ್ ತುಂಬಾ ಚೆನ್ನಾಗಿ ಕಲಿಸಿ, ಒಂದು ವಿಷಯ ಕಲಿಸಿ. ಆಗ ವಿಷಯ ಅರ್ಥ ಕನ್ನಡದಲ್ಲಾಗತ್ತೆ, ಅದನ್ನು ಹೇಳೋಕೆ ಇಂಗ್ಲಿಷ್ ಭಾಷೆ ಬರ್ತದೆ. ಐ ಟೆಲ್ ಯು, ಆ ಹುಡುಗರು ಚೆನ್ನಾಗಿ ಚೆನ್ನಾಗಿ ಅಡ್ಮಿಷನ್ ಆಗೋಕೆ ಶುರು ಆದ್ರೆ ಜನ ಅಂತ ಏ ಶಾಲೆ ಚೆನ್ನಾಗಿದೆಯೋ ಅದು ಕೆಲಸ ನೋಡೋದು 100% ಹುಡುಗರು ಚೆನ್ನಾಗಿ. ಯಾವಾಗ ಕನ್ನಡದ ಮೀಡಿಯಂ ಅಲ್ಲಿ ಓದಿದ್ರು ಕೂಡ ನಮ್ಮ ಹುಡುಗರಿಗೆ ಕೆಲಸ ಸಿಗ್ತದೆ ಅಂತ ಆಗತ್ತೋ, ಅವ್ರನ್ನ ಪ್ರಚಾರ ಮಾಡೋದೇ ಬೇಕಾಗಿಲ್ಲ. ಖಂಡಿತವಾಗ ಕನ್ನಡಕ್ಕೆ ಹೋಗ್ತಾರೆ ಜನ. ಅದ್ ಮಾಡ್ಬೇಕು. ಕನ್ನಡ ಇಂಗ್ಲಿಷ್ ಮುಖ್ಯ ಅಲ್ಲ, ಯಾವ ಭಾಷೆ ನನಗೆ ಅನ್ನ ಕೊಡ್ತದೋ ಅದು ಮೊದಲೇ ಆಯ್ಕೆ. ಈ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಪರಂಪರಾಗತವಾಗಿ ಮತ್ತೆ ಸಂಪ್ರದಾಯದಿಂದ ಒಂದು ವರ್ಷದ ಕಲಿಕೆ ಓದೋದು, ಒಂದು 3 ಗಂಟೆ ಪರೀಕ್ಷೆ, ಮಿನಿಮಮ್ ಮಾರ್ಕ್ಸ್ 35, ಮ್ಯಾಕ್ಸಿಮಮ್ ಮಾರ್ಕ್ಸ್ 100, ಇದರ ಬದಲಾವಣೆ ಸಾಧ್ಯವೇ? ಈಗ ಆಗ್ತಾ ಇದೆ ಸರ್, ಈಗ ಆಗ್ತಾ ಇದೆ. ಗ್ರೇಡ್ ಬರ್ತಾ ಇದೆ ನಿಧಾನಕ್ಕೆ ಹೋಗಿ. ಈಗ 92 ಬಂದವನು 95 ಬಂದವನು ದುಃಖ ಪಡ್ತಾನೆ, ಅಯ್ಯೋ 95 ಬಂತು ನನಗೆ ಬಂತು. ನಿಜ ನೋಡಿದ್ರೆ ಡಿಫ್ರೆನ್ಸ್ ಇಲ್ಲ ಅದರೊಳಗೆ. ಅದೇ ಆನ್ಸರ್ ಪೇಪರ್ ಅವನಿಗೆ ಹೋಗಿದ್ರೆ 95 ಬರ್ತದೆ, ಇವನಿಗೆ ಹೋದ್ರೆ 92 ಬರ್ತದೆ. ವ್ಯಾಲ್ಯೂಯೇಷನ್ ಮಾಡೋರು ಬೇರೆ ಆದ್ರೆ 4-5 ಮಾರ್ಕ್ಸ್ ವ್ಯತ್ಯಾಸ ಆಗ್ಬಿಡುತ್ತೆ. ಅದನ್ನ ಎಲ್ಲರೂ ನಾವು ಮಾರ್ಕ್ ಮಾಡಿಟ್ಟಿದ್ದೀವಿ, 95 ಬಹಳ ಗೊತ್ತು ಅಂತ, 92 ಸ್ವಲ್ಪ ಕಮ್ಮಿ ಅಂತ. ಈಗ ಅದೆಲ್ಲ ತೆಗೆದು ಗ್ರೇಡ್ ಮಾಡ್ತಿದ್ದಾರೆ. ಸಿ ಜಿ ಪಿ ಅಂತ ಬರ್ತಾ ಇದೆ, ನಾನೀಗ ಗ್ರೇಡ್ ಎವರೇಜ್ ಪಟ್ಬಿಡ್ತಾರೆ. ಅವೆಲ್ಲರೂ ಈ ರೇಂಜ್ ಅಲ್ಲಿ ಇರೋರು, ನೀವು ಈ ರೇಂಜ್ ಅಲ್ಲಿ ಇರೋರು ಅಂತ. ಅದರಿಂದ ಗ್ರೇಡ್ ಹೋಗ್ತದೆ. ಇನ್ ಬರ್ತಾ ಬರ್ತಾ ಇನ್ನೊಂದು ಏನಾಗುತ್ತೆ ಹೇಳ್ತೀನಿ ಸರ್, ಮಾರ್ಕ್ಸ್ ಈಗ ಅರ್ಥ ಏನಾಗ್ಬಿಡುತ್ತೆ ಬರ್ತಾ ಬರ್ತಾ. ಈಗ ಈಗ ಆಗಿಲ್ವಾ ಐ ಐ ಟಿ ಪಿ ಯು ಸಿ ಮಾರ್ಕ್ಸ್ ನೋಡ್ತಾರೆ ಅವರು? ಇಲ್ಲ, ನೀಟಿಗೆ ನೀವು ಮಾರ್ಕ್ಸ್ ನೋಡಲ್ಲ, ನಿಮಗೆ ಏನ್ ಗೊತ್ತಿದೆಯೋ. ಈ ಕಂಪನಿಯವ್ರು ಕೂಡ ನಿಮ್ ರ್ಯಾಂಕ್ ಮೇಲೆ ಹೋಗಲ್ಲ. ಈಗ ನಮ್ಮ ಫಸ್ಟ್ ರ್ಯಾಂಕ್ ಬಂದಿದೆ ಅಂದ್ರೆ ಪರೀಕ್ಷೆಗೆ ಹೋಗು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಮಾಡು, ಆಮೇಲೆ ನೋಡೋಣ ಅಂತ. ಅದರಿಂದ ನಿಮಗೆ ಏನ್ ಗೊತ್ತಿದೆಯೋ ಅದ್ರ ಮೇಲೆ ಸಿಗತ್ತೆ, ಹೊರತಾಗಿ ಮಾರ್ಕ್ಸ್ ಮೇಲೆ ಸಿಗಲ್ಲ. ಅದು ಒಳ್ಳೆ ಬೆಳವಣಿಗೆ, ಮಾರ್ಕ್ಸ್ ಅದು ಮಾರ್ಕ್ಸ್ ವಾದಿಗಳಾಗೋದಕ್ಕೆ ತಪ್ಪುತ್ತದೆ. ಸರಿ, ನಂದೊಂದು ಒಳ್ಳೆ ಪ್ರಶ್ನೆ ಇಲ್ಲೇನೇ ಸರ್, ಒಂದು ನನ್ನ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು, ಅವ್ರು ಸ್ವಲ್ಪ ವೈಲ್ಡ್ ಲೈಫ್ ಬಗ್ಗೆ ಇಂಟ್ರೆಸ್ಟ್, ಅವರು ಪ್ರಾಣಿಗಳ ಬಗ್ಗೆ ನೋಡೋದು ಅಲ್ಲಿದೆಲ್ಲ. ಅವ್ರು ಹೇಳ್ತಿದ್ರು, ನಾನು ಫೀಲ್ಡ್ ಅಲ್ಲಿ 10 ದಿನ ಹುಡುಕಿ ಕೊನೆಗೆ ಒಂದಿನ ಹುಲಿ ನೋಡಿದ್ದೀನಿ. ನನ್ನ ಮಗನಿಗೆ ಈಗ ನ್ಯಾಷನಲ್ ಜಿಯೋಗ್ರಫಿ ಎಲ್ಲ ನೋಡ್ಬಿಟ್ಟಿದ್ದಾನೆ, ಹುಲಿ ತೋರಿಸಿದ್ರೆ ಹೊರಗಾಗ ನೋಡ್ಬಿಟ್ಟಿದ್ದೀನಿ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಮಕ್ಕಳಲ್ಲಿ ನನ್ನ ಮಗು ನೋಡ್ಕೊಂಡು ನಾನು ಏನ್ ನನಗೆ ಅನಿಸ್ತಿದೆ ಅಂದ್ರೆ, ಮಕ್ಕಳಲ್ಲಿ ಆ ಒಂದು ಏನೋ ಒಂದು ಹೊಸ್ತನ್ನು ನೋಡಿದಾಗ ವಾವ್,
ಇದಿಲ್ಲ ಅಂತ ಆಗ್ತಿದೆ, ಈಗಾದ್ರೆ ಮುಂದೆ ಏನು ಅಂತ. ಐ ವಾಂಟೆಡ್ ಈಗ ಸಣ್ಣವರದ ಒಂದು ಹಾಡಿತ್ತು, ನನ್ನೇ ಮುಂದೆ ಬಚ್ಚೆ ತೇರಿ ಮುಟ್ಟಿ ಕೈಗೆ ಹೇಳಿ. ಈಗ ಮೊಬೈಲ್ ಅಲ್ಲಿ ಮುಟ್ಟಿ ಮೇಲೆ ಎಲ್ಲ ಜಗತ್ತೇ ಕೈಯಲ್ಲಿದೆ. ಅನಂತರ ಏನ್ ಬೇಕು ಹೇಳಿ, ನಿಮಗೆ ತಂದು ಕೊಡ್ತೀನಿ, ಕೊಟ್ಬಿಡ್ತೀನಿ ಅಲ್ಲ. ಹೀಗಾಗಿ ಕಂಡುಕೊಳ್ಳುವಂತ ಕುತೂಹಲ ಅಂತ ಇಲ್ಲ. ಈಗ ನಮ್ಮಲ್ಲಿ 95% ಆಫ್ ದಿ ಅಡಲ್ಟ್ಸ್ ಓದೋತ್ರ ಏನಿದ್ದಾರೆ, ಈಗ ಏನೇ ಹೇಳಿ ನೋಡಿ, ಇನ್ಫಾರ್ಮೇಶನ್ ಕಟ್ಟ ತಲೆ ಗೂಗಲ್ ಹೋಗ್ಬಿಡ್ತಾರೆ. ಬಟ್ ಎಲ್ಲ ಸಿಕ್ತ ಇನ್ಫಾರ್ಮೇಶನ್ ಕಷ್ಟಾನೆ ಕೊಡ್ಬೇಕಾಗಿಲ್ಲ. ಮತ್ತೆ ಅದು ಕಂಡದ್ದು ಕೂಡ ಕಣ್ಮಂಟಾಗಿ ಉಳ್ಕೊಳ್ಳಲ್ಲ, 5 ಮಿನಿಟ್ ಅಷ್ಟೇ ಅದು, ಮತ್ತೆ ಮುಂದೆ ಹೋಯ್ತದೆ. ಆದ್ದರಿಂದ ನಮ್ಮ ಹುಡುಗರಿಗೆ ಯಾವಾಗ ಒಂದು ಮಾತು ಹೇಳ್ತೀನಿ ಸರ್, ಬೆಟ್ಟ ಹತ್ತೋದಿದೆಯಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ. ನಮ್ಮ ಸಾಯಂಕಾಲ ಒಂದು ತಮಾಷೆ ಹೇಳಿದ್ರು ನಮಗೆ, ಹೋಮ ಮಾಡ್ತಾ ಇದ್ರು ಗೊತ್ತಾ ನಮ್ಮ ಕಡೆ, ಹೋಮ ಹೊಗೆ ಬರುತ್ತೆ ಕೂತ್ಕೋಬೇಕು, ಜೋರ್ ಜೋರ್ ಮಂತ್ರ ಅಂತ ಇರ್ತಾರೆ, ಹವಿಸ್ ಹಾಕ್ಬೇಕು ಒಳಗಡೆ ಅಲ್ಲ, ಅನುಭವ ಅಲ್ವಾ ಅದು, ನೀವು ಬಾಲ್ಯದಲ್ಲೆಲ್ಲ ನೋಡಿರ್ಬೇಕು ಗರ್ಭಿದೆ. ಈಗ ವರ್ಚುವಲ್ ಹೋಮ ಅಂತ ಮಾಡಿದ್ರು ಮನೆ, ನಾನು ಕಂಡೇ ಇರಲಿಲ್ಲಪ್ಪ ಜೀವನದಲ್ಲಿ ಈ ವಯಸ್ಸು ಕಲಿಬೇಕಾಗಿ ಚೆನ್ನಾಗಿರ್ತದೆ. ಈಗ ಒಂದು ಸ್ಕ್ರೀನ್ ಇದೆ, ಈ ಟಿಪಾಯ್ ಇದೆಯಲ್ಲ, ಇದಕ್ಕಿಂತ ದೊಡ್ಡದೊಂದು ಟಿವಿ ಅಡ್ಡ ಇಟ್ಬಿಟ್ಟಿದ್ದಾರೆ, ಈಗ ಅಡ್ಡ ಇಟ್ಬಿಟ್ಟು ಜನತಾ ಇಟ್ಟಿದ್ದಾರೆ. ಅಲ್ಲಿ ಪುರೋಹಿತರು ಕೂತ್ಕೊಂಡಿದ್ದಾವೆ, ಕೂತ್ಕೊಂಡಿದೆ ಕೂತಿದ್ದಾರೆ, ಕೂತು ಕುಂಕುಮ ಹಂಚನೆ ಕುಂಕುಮ ಹಾಕಿ ಅಂತ. ಇಲ್ಲಿ ಬಟನ್ ಇದೆ ಹೇಳು, ಗೊತ್ತಿದ್ರೆ ಒಂದ್ ಕೈ ಬರುತ್ತೆ, ಈಗ ಕುಂಕುಮ ಹಾಕಿದಂಗೆ ಬರುತ್ತೆ, ಅಷ್ಟ ಹಾಕಿ ಅಂತ, ಅಸತ್ತೆ ಹಾಕಿ ಹೂ ಹಾಕಿ, ಹೊಗೆ ಇಲ್ಲ ಏನಿಲ್ಲ, ಎಲ್ಲ ಕಲರ್ ಫುಲ್ ಆಗಿರುತ್ತೆ ಕೆಳಗಡೆ, ಕೆಳಗಡೆ ಗೊತ್ತಿರೋದು ಹಿಂಗ್ ಮಾಡ್ತಾ ಇರ್ತದೆ. ಇದು ಹೋಮ ಮಾಡಿದ್ರೆ ಹೌದು ಅಲ್ವೋ, ನನಗೆ ತಲೆ ಕೆಟ್ಟ ಹೋಮ ಹೌದು ಅಲ್ವೋ, ಇದು ಹಾಕಿದ್ರೆ ಹೋಮನ. ಆದ್ರೆ ನಾನ್ ಹೇಳೋದು ಹಾಕಿದ್ರೆ ಹೋಮ, ಇದು ಹೋಮದ ಇಮೇಜ್ ಅಷ್ಟೆ. ನೆರಳಿಗೂ ವಸ್ತುವಿಗೂ ವ್ಯತ್ಯಾಸ ಇದೆ. ನಾನ್ ನಿಂತ್ಕೊಂಡಾಗ ನನ್ನ ನೆರಳು ಬರುತ್ತೆ, ನನ್ನ ಜೊತೆಗೆ ಇರುತ್ತೆ, ಆದ ನಾನ್ ಆಗೋಕ್ ಸಾಧ್ಯ ಇಲ್ಲ. ನೆರಳಿಲ್ಲದೆ ನಾನು ಬದುಕಬಲ್ಲೆ, ಆದ್ರೆ ನೆರಳು ನಾನಿಲ್ಲದೆ ಬದುಕೋಕ್ ಸಾಧ್ಯ ಇಲ್ಲ. ಈಗ ನಾವು ನೆರಳು ನೋಡಿ ಬದುಕ್ತಾ ಇದ್ದೀವಿ, ಜೀವ ಕಾಣಿಸ್ತಾ ಇಲ್ಲ. ಹೃದಯ ಬೆಟ್ಟ ಅಂತ ಏನೋ ಹೇಳಿದ್ರೆ ಸರ್, ಬೆಟ್ಟ ಹತ್ತೋದು ಅಂತ ಏನೋ ಹೇಳಿದ್ರೆ, ಹಾ ಬೆಟ್ಟ ಹತ್ತೋದಿದೆಯಲ್ಲ, ಬೆಟ್ಟ ಹತ್ತೋದು ಎಷ್ಟು ಕಷ್ಟ, ಚಳಿ ಇದೆ ಕಷ್ಟ ಇದೆ, ಹತ್ಕೊಂಡು ಹತ್ಬೇಕು, ಕಾಲು ನೋವಾಗುತ್ತೆ, ಜಾರ್ ಬಿಡ್ತೀರಿ, ಮೊಳಕಾಲು ಕೆತ್ತದೆ, ಪರ್ಮನೆಂಟ್ ಆಗಿ ನೆನಪಿರ್ತದೆ. ಅದನ್ನೇ ನೀವು ಇಮೇಜ್ ನೋಡ್ಕೊಂಡ್ಬಿಟ್ರೆ ಮತ್ತೊಬ್ಬರು ಹತ್ತೋದನ್ನ, ಇಮೇಜ್ ಸಿ ಚಾಯ್ಸ್. ನಾನು ಅದಕ್ಕೆ ಬಳಕೆ ಕೂಡ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ನಾವು ಸಣ್ಣದಿರುತ್ತೆ ಒಂದು ಟೆನ್ನಿಸ್ ಬಾಲ್ ಕೊಡ್ಬೇಕಾದ್ರೆ ಮಕ್ಕ 3 ತಿಂಗಳು ಕಡಿದ್ದೆ ನಾನು, ಬಾಲ್ ಕೊಡಿಸು ಬಾಲ್ ಕೊಡಿಸು ಬಾಲ್ ಕೊಡಿಸು ಅಂತ ಕೊಡಿಸಿದ್ಮೇಲೆ ಮುಂದೆ ಒಂದು ವರ್ಷ ಕಾಯ್ಕೊಂಡಿದ್ದೆ ಅದನ್ನ, ಯಾಕಂದ್ರೆ ಸಿಗೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿತ್ತು ನನಗೆ. ಈಗ ನಮ್ಮ ಹುಡುಗರಿಗೆ ನಾವು ಕೇಳಲಾರದೆ ತಂದು ತಂದು ತುಂಬ್ತೀವಲ್ಲ ಮನೆಯಲ್ಲಿ, ಆಟ ಕೇಳೋದೇ ಹುಡುಗರು ಮಕ್ಕಳು, ಏ ಮನೆ ಹುಡುಗ ತಗೋಬಾರ ಓದಲ್ಲ ಆಟಕ್ಕೆ ಸಾಮಾನು, ಪ್ರತಿಯೊಂದು ಮನೆ ನರ್ಸರಿ ಒಂದು ನರ್ಸರಿ ಸೆಂಟರ್ ಆಗೋ ಟ್ರೈಸ್ ಇದಾವ ಮನೆಯಲ್ಲಿ, ಆ ಮಗುಗೆ ಏನು ಕಿಮ್ಮತ್ತಿಲ್ಲ ಅದ್ರ ಬಗ್ಗೆ, ಹೋಗಿ ಬಿಡು ಅಂತಾನೆ. ಇದು ಊಟಕ್ಕೂ ಬಂದಿದೆ ಸ್ವಾಮಿ, ದೇವ್ರು ಗಮನಿಸ್ತೀರ, ನಾಟ್ ಹ್ಯಾವಿಂಗ್ ವ್ಯಾಲ್ಯೂ ಫಾರ್ ಟ್ರಾಯ್ಸ್ ಇಟ್ ಕ್ಯಾನ್ ಬಿ ಸೀನ್ ಇನ್ ಫುಡ್ ಆಲ್ಸೋ. ಅರ್ಥ ಬಿಟ್ಟು ಹೋಗ್ತಾರೆ. ನಮ್ಮ ಮನೆಯಲ್ಲಿ ಒಂದು ಅಗಲು ಬಿಟ್ಟರೆ ಬೈತಿದ್ರ ಮಜ, ಏ ಅಗಲಿಗೆ ಹೋಗಿ ಎಷ್ಟು ಕಷ್ಟಪಟ್ಟಿದ ಗೊತ್ತೇನು ರೈತ ನಿನಗೆ ಅಂತ ಅನ್ಬೇಕು. ಈಗ ಅದ್ ಮೇಲೆ ಬಿಡ್ಬಿಟ್ಟು ಬಿಟ್ಬಿಟ್ಟ, ವಿ ಹ್ಯಾವ್ ಬಿಕಮ್ ಡಿಸ್ಪೋಸಬಲ್, ದಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿ ಹ್ಯಾವ್. ನನಗೆ ಅದು ಬೆಳಿಗ್ಗೆ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ, ಬೆಳಿಗ್ಗೆ ಪುಸ್ತಕ ಬರೀರಿ ಸರ್ ಅವ್ರ ಮೇಲೆ ಅಂತ ಹೇಳಿದ್ದೆ. ನಾನು ನಾವು ಮಕ್ಕಳನ್ನ ಹೇಗೆ ಮೇಕಿಂಗ್ ದ ಬಿಲೀವ್ ಇನ್ ಇಮ್ಯಾಜಿನರಿ ವರ್ಲ್ಡ್ ಅನ್ರಿಯಲಿಸ್ಟಿಕ್ ವರ್ಲ್ಡ್, ಇದು ಎಷ್ಟು ಮಟ್ಟಿಗೆ ಕಾರಣ ಆಗುತ್ತೆ ಅಂತ ಹೇಳಿದೆ. ಮನೆಗೆ ಸಾಟಿಗೆ ಸಂಬಂಧ ಕೊಡ್ತೀವಲ್ಲ, ರಿಸರ್ಚ್ ಮಾಡಿದ್ದಾರೆ, ದಿಸ್ ಮೇ ಲೀಡ್ ಟು ಸ್ಯೂಸೈಡ್ಸ್ ಇನ್ ಫ್ಯೂಚರ್. ಯಾಕೆ ಗೊತ್ತಾ, ನೀವು ಕೇಳದೆ ಸಿಕ್ಬಿಡ್ತಾರ, ಮೊದಲು ಕೇಳಿಕೆ ಸಿಗ್ತಿದ್ದಿಲ್ಲ, ಕೇಳಿಸಿ ಸಿಗ್ತದೆ, ಮಗು ಏನ್ ಕೊಡುತ್ತೆ ಆರಾಮೇ ಸಿಗ್ತಾವೆಲ್ಲ. ಬಟ್ ನಿಮಗ ಮಗು ಆಗಿರ್ಬಹುದು, ಲೋಕಕ್ಕೆ ಸ್ಪರ್ಧೆ ಅದು, ನಾಳೆ ದೊಡ್ಡದಾದಾಗ ಕೇಳಿ ಸಿಗದೆ ಹೋದಾಗ ಆಘಾತ ಆಗ್ಬಿಡುತ್ತೆ, ಅಯ್ಯೋ ಎಲ್ಲ ಸಿಕ್ತಿತ್ತು ಸಿಗಲ್ವ ನನಗೀಗ. ಈ ಆಘಾತ ಆಗೋದಕ್ಕೆ ಕಾರಣ ನಾವೇನೆ. ಬುದ್ಧ ಹುಟ್ಟಿದಾಗ ಅಪ್ಪ ಭವಿಷ್ಯ ಕೇಳ್ದ, ಮಗ ಏನಾಗ್ತಾನೆ ಅಂತ. ಅವ್ರು ಏನಂತೆ, ವಿಚಿತ್ರ ಇದು, ನನಗೆ ಜಾತ ಓಡಲಿಲ್ಲ, ಇವನು ಒಂದು ದೃಷ್ಟಿಯಿಂದ ನೋಡಿದಾಗ ಚಕ್ರವರ್ತಿ ಆಗ್ತಾನೆ, ಇನ್ನೊಂದು ದೃಷ್ಟಿಯಲ್ಲಿ ಭಿಕ್ಷುಕ ಆಗ್ತಾನೆ, ಏನಾಗ್ತಾನೆ ಗೊತ್ತಿಲ್ಲ, ಎರಡರ ಪೈಕಿ ಒಂದು ಆಗ್ತಾನು. ಅಪ್ಪ ಅಂದ ನನ್ನ ಮಗ ಭಿಕ್ಷುಕ ಆಗೋದ್ಬೇಡ, ಅವನ ಬಡತನ ನುಕ್ಸಾನೆ ಬರೋಬೇಡ, ಅವನು 29 ವರ್ಷ ಹೇಗೆ ಕಾದು ಬಿಟ್ಟ ಅಂದ್ರೆ ಒಂದು ಆಘಾತ ಬರಲಾರದ ಹಾಗೆ, ಒಬ್ಬ ಬಿಳಿ ಕೂದಲಿಂದ ಹೆಣ್ಮಗಳು ಇರ್ಲಾರ್ದ ನೋಡ್ಕೊಂಡ ಅವನು, ಬರೀ ಸುಖ ಸಾಮ್ರಾಜ್ಯ ಸಂತೋಷದಲ್ಲಿ ಇರ್ಬೇಕು ಅವನು 29 ವರ್ಷ. ಹಂಗಿಟ್ಟು ಬಹಳ ಒಳ್ಳೇದೇ. ಮೊದಲನೇ ಸಲ ಹೊರಗೆ ಬಂದಾಗ ಶಾಕ್ ಆಯ್ತಲ್ಲ ಅವನಿಗೆ, ನಮಗೆಲ್ಲ ಶಾಕ್ ಆಗ್ತಿತ್ತ,
ಅದೇನ ನೋಡೋದು ಅದೇ. ಆದ್ರೆ ಅವ್ನು 29 ವರ್ಷ ಹೈಬ್ರಿಡ್ ಅವ್ರು ಹೊರಗೆ ಬಂದಾಗ ಏನ್ ಶಾಕ್ ಆಗ್ಬಿಟ್ಟ, ಬೇಡ ಬೇಡ ಮನೆ ಬಿಟ್ಟು ಹೋದ. ಈಗ ನಮ್ಮ ಹುಡುಗರಿಗೆ ನಾವು ಹಂಗೆ ಮಾಡ್ತಿದೀವಿ, ಐಸೋಲೇಟ್ ಮಾಡಿ ಎಲ್ಲ ಕೊಟ್ಟು 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 ನಾಳೆ ನಿಜವಾದ ಲೈಫ್ ಅಲ್ಲಿ ಒಂದು ಶಾಕ್ ಆಗ್ಬಿಟ್ರೆ. ಅದಕ್ಕೆ ಬೆಳಿಗ್ಗೆ ಡಾಕ್ಟರ್ ಕೇಳ್ತೀವಿ, ಒಂದು ಪುಸ್ತಕ ಬರೀನಿ ಸರ್, ನಾವೆಲ್ಲರೂ ಮಕ್ಕಳಿಗೆ ಯಶಸ್ ಹ್ಯಾಂಗ್ ಪಡ್ಕೋಬೇಕು, ಯಶಸ್ ಪಡ್ಕೋಬೇಕು ಅಂತ ಕಲಿಸ್ತೀವಿ, ಮಕ್ಕಳಿಗೆ ಸೋಲೋದಂತ ಕಲಿಸ್ಲೇ ಇಲ್ಲ, ಸೋಲೋದನ್ನೇ ಕಲಿಸ್ತಿಲ್ಲ. ಬೆಳೆ ಕೂಡ ನೀನು ಹೋಮ್ವರ್ಕ್ ನಾನೇ ಮಾಡ್ತೀನಿ ಅಂತ ಮಾಡೋರಿಂದ ಅಮ್ಮ ನೋಡಿದ್ದೀನಿ, ಎಡಗೈಲಿ ಮಾಡೋರಿಂದ ಹೋಮ್ವರ್ಕ್ ಎಷ್ಟು ಗೊತ್ತಾಗಬಾರ್ದು ಅಂತ. ಅಂದ್ರೆ ಯು ಆರ್ ಟ್ರೈಂಗ್ ಟು ಡೂ ಸೋ ಮಚ್ ಫಾರ್ ದ ಚೈಲ್ಡ್ ಅಂಡ್ ಪ್ರಿವೆಂಟಿಂಗ್ ದ ಚೈಲ್ಡ್ ಟು ಎಂಜಾಯ್ ದ ಸಫರಿಂಗ್. ಐ ಯೂಸ್ ದ ವರ್ಡ್ ಎಂಜಾಯಿಂಗ್ ದ ಸಫರಿಂಗ್, ಸಫರಿಂಗ್ ಇಸ್ ಟು ಎಂಜಾಯ್ ಇಟ್. ಅದು ಮಾಡಿದಾಗ ಗಟ್ಟಿ ಆಗ್ತಾರೆ ಮಕ್ಕಳು, ಗಟ್ಟಿ ಆಗೋದು.